ಟಾರ್ಗೆಟ್ಗೆ ಮತ್ತೆ ಸ್ವಾಗತ ಧನಂಜಯ ಕುಮಾರ್ ಮಾತ್ರ ಜೆ ಡಿ ಎಸ್ ಹೋಗ್ತಾರೆ ರೇಣುಕಾಚಾರ್ಯ ಕೂಡ ಅಸಮಾಧಾನ ಅಂತ ಹೇಳಿದ್ದಾರೆ ಬಿ ಪಿ ಹರೀಶ್ ಕೂಡ ಲಕ್ಷ್ಮೀನಾರಾಯಣ್ ಶಂಕರಗೌಡ ಪಾಟೀಲ್ ಅನೇಕ ನಾಯಕರುಗಳಿದ್ದಾರೆ ಸೊ ಅವರು ಅವರು ದಾರಿ ನೋಡ್ಕೋಬೇಕಾ ನಿಮ್ಮ ಜೊತೆ ಬರ್ತಾರೆ ನಾವೇನು ಒಟ್ಟು ಸೇರಿ ಇಂಥ ರಾಜಕೀಯ ಪಕ್ಷ ಸೇರಿಕೊಳ್ಳಬೇಕು ಹೇಳಿ ಚರ್ಚೆ ಮಾಡಲಿಲ್ಲ ಆದರೆ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದೇವೆ ನಾನು ಎಲ್ಲರೂ ಬಂದರೆ ಸ್ವಾಗತ ಅವರನ್ನು ಗೌರವದಿಂದ ಕಾಣುವಂಥ ವ್ಯವಸ್ಥೆ ಆ ಪಕ್ಷದಲ್ಲಿ ಇರ್ತದೆ ಅಂತ ಹೇಳುವಂಥ ಭರವಸೆಯನ್ನು ಕೊಡಬಾರ್ದು ನಿಮ್ಮ ಬೆಂಬಲ ಜೆ ಡಿ ಎಸ್ಗೆ ಆಹ್ವಾನ ಕೊಡ್ತಾ ಇದ್ದೀರಿ ಖಂಡಿತ ಯಾರ್ಯಾರು ಬರಬೇಕು ಅಂತ ಬಯಸ್ತೀರಿ ಅಂತವ್ರು ಬನ್ನಿ ದೇವೇಗೌಡರ ಪಕ್ಷದಲ್ಲಿ ಕುಮಾರಸ್ವಾಮಿ ದೇವೇಗೌಡ್ರೆ ಅಲ್ಲಿ ಅವರು ಬಲಾಢ್ಯರು ಅಲ್ಲಿ ಆತ್ಮಾಭಿಮಾನ ಆತ್ಮಗೌರವ ಸಿಗುತ್ತಾ ನಿಮಗೆ ಬಿ ಜೆ ಪಿಯ ಉದಾಹರಣೆ ಸಾಕಾಗೋದಿಲ್ಲ ನಿಮಗೆ ಬಿ ಜೆ ಪಿಯಲ್ಲಿ ಏಕಮಯ ವ್ಯಕ್ತಿ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ತೀರ್ಮಾನ ಮಾಡೋದು ಯಾರು ಅನಂತಕುಮಾರ್ ಒಬ್ಬರೇ ಕೇಳಿ ಅಂತ ಯಡಿಯೂರಪ್ಪ ಅನೇಕ ಸಾರಿ ನನ್ನ ಹತ್ರ ಈ ಮಾತನ್ನು ಹೇಳಿದ್ದಾರೆ ಎಲ್ಲ ನಡೆಯುವುದು ಅವ್ರದೊಬ್ರದೇ ನಮ್ದು ಏನು ನಡೆಯೋದಿಲ್ಲ ಅಂತ ನಡೆಸಕ್ಕೆ ಹೋಗಿದಾರಲ್ಲಿ ಅದು ಅವರನ್ನೇ ಅವರೇ ಮುಂದೆ ಮುಂದೆ ಕಾಲ ಅದನ್ನು ತೀರ್ಮಾನ ಮಾಡ್ತದೆ ನಾನು ಅವರ ಬಾಯಿಯಿಂದ ಈ ಮಾತನ್ನು ಕೇಳಿದಂಥದ್ದು ಹಾಗಾಗಿ ಅಲ್ಲಿ ಎಲ್ಲ ನಡೀತದಂತೆ ಇಲ್ಲಿ ಯಾಕೆ ಮಾತ್ರ ಇದನ್ನು ಹೇಳೋದು ಯಡಿಯೂರಪ್ಪ ಇದು ದೇವೇಗೌಡರು ಒಬ್ಬರೇ ಅಥವಾ ಕುಮಾರಸ್ವಾಮಿ ಒಬ್ಬರೇ ತೀರ್ಮಾನ ಮಾಡ್ತಾರೆ ಅಂತೇಳಿ ಇದು ಸುಮ್ಮನೆ ಕುಮಾರಸ್ವಾಮಿ ಆಡಳಿತ ಇವರಿಗೆ ಅಧಿಕಾರ ಕೊಡದೇ ಇರೋದೇ ಇವತ್ತು ಅಧಿಕಾರಕ್ಕೆ ಬರ ಕಾರಣ ಇಲ್ಲದೆ ಹೋಗಿದ್ರೆ ಅದಕ್ಕೆ ಬರ್ತಿರ್ಲಿಲ್ಲ ಅವರೇ ಹೇಳಿಕೊಂಡಂಥ ಮಾತದು ಅನ್ಯಾಯ ಆಯಿತು ನನಗೆ ಅಂತ ಎಲ್ಲ ಕಡೆಗೂ ಹೋಗಿ ಹೇಳಿಕೊಂಡು ಬಂದರು ಅದರ ಲಾಭ ಜನ ಕೊಟ್ಟರು ಅಂಥೇಳಿ ಅದಾದಮೇಲೆ ಯಾವುದ ಯಾವ ಒಂದು ತೀರ್ಪನ್ನು ಜನ ಕೊಟ್ಟರು ಅಂತ ಹೇಳುವಂಥದ್ದನ್ನು ಈ ರಾಜ್ಯದ ಜನ ತೋರಿಸಿಕೊಟ್ಟಿದ್ದಾರೆ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಪ್ರಾದೇಶಿಕವಾದಂಥ ಒಂದು ಜನರ ಭಾವನೆಗಳಿಗೆ ಸರಿಯಾದಂಥ ಒಂದು ಆಸರೆಯನ್ನು ಕೊಡಬಲ್ಲಂಥ ಶಕ್ತಿಯಾಗಿ ಇಷ್ಟು ದೀರ್ಘಕಾಲ ಈ ರಾಜ್ಯದಲ್ಲಿ ಜನತಾ ದಳ ಒಂದೇ ಅದೇ ಯಡಿಯೂರಪ್ಪನ ಜೊತೆ ಇದ್ದಾಗ ಯಡಿಯೂರಪ್ಪ ಏನು ಹೇಳಿದ್ದರು ಬೇರೆಲ್ಲಪ್ಪ ಈ ರಾಜ್ಯ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಎರಡೇ ಇರಬೇಕು ಜೆ ಡಿ ಎಸ್ ಇರಬಾರ್ದು ಆ ಅದರಿಂದ ಸಮಸ್ಯೆ ಆಗ್ತಾ ಇದೆ ಅಂದಾಗ ನೀವು ಮೌನವಾಗಿದ್ರಿ ಸಾಧ್ಯವಾದರೆ ಅದನ್ನು ಮುಗಿಸ್ಲಿಕ್ಕೆ ನೋಡೋಣ ಒಂದು ಸರಿ ಈಗ ಈಗ ಅವರಿಗೆ ಆ ಪ್ರಶ್ನೆ ಹಾಗಿದ್ರೆ ಕೆಜೆಪಿ ಯಾಕೆ ಕಟ್ಟಿದ್ರಿ ಜನ ಆಯ್ಕೆ ಮಾಡ್ತಾರೆ ಯಾರಾದ್ರೇನು ತಲೆ ತಲೆ ಕಟ್ಸ್ಕೊಳ್ಳೋದಿಲ್ಲ ನಾನೊಂದು ಪಕ್ಷದ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡುತ್ತಾನೆ ಪೊರೆ ಪ್ರಶ್ನೆ ಕೇಳ್ತೇನೆ ಯಡಿಯೂರಪ್ಪ ಮರ್ತು ಈಗ ದೇವೇಗೌಡರ ನಾಯಕತ್ವದಲ್ಲಿ ನಿಮ್ಮ ರಾಜಕೀಯ ಮುಂದಿನ ಭವಿಷ್ಯ ಸಹಜ ಒಬ್ಬರ ನಾಯಕರು ಬೇಕೇ ಬೇಕಲ್ಲ ದೇವೇಗೌಡರ ನಾಯಕತ್ವ ಜನತಾದಳ ಪಕ್ಷಕ್ಕೆ ಇದೆ ಕುಮಾರಸ್ವಾಮಿಯವರು ಕೂಡ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಭಾಳ ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ವಿಷಯ ಏನು ಅಂತೇಳಿದರೆ ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂಥವರು ಅವರನ್ನು ಹಗುರ ಅಂತ ಯಾರು ಕೂಡ ಭಾವಿಸೋದು ಅವಶ್ಯಕತೆ ಇಲ್ಲ ಅಂಥವರು ಮತ್ತು ಸುದೀರ್ಘ ಕಾಲದ ರಾಜಕೀಯ ಅನುಭವ ಇದ್ದಂಥ ದೇವೇಗೌಡರು ಎಷ್ಟು ಪ್ರೀತಿಯಿಂದ ಎಷ್ಟು ವಾತ್ಸಲ್ಯದಿಂದ ಎಷ್ಟು ಗೌರವದಿಂದ ನಡೆಸ್ಕೊಳ್ತಾರೆ ಅದೇ ನನಗೆ ನೆಮ್ಮದಿಯನ್ನು ಕೊಡೋದು ಯಡಿಯೂರಪ್ಪ ನಡೆಸ್ಕೊಂಡಿಲ್ವಾ ಅವರು ಈ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಬಯಸುವುದಿಲ್ಲ ದೇವೇಗೌಡರಿಗೆ ಇರುವಂತಹ ಮಾನವೀಯವಾದಂತಹ ಏನು ಅಪ್ರೋಚ್ ಅಂತ ಹೇಳ್ತಾರೆ ಅದನ್ನ ನಾನು ಬೇರೆ ಎಲ್ಲೂ ಕಂಡಲಿಲ್ಲ ಜೆ ಡಿ ಎಸ್ ಕೊನೆಯ ಬಸ್ ಸ್ಟಾಪ್ ಆಗುತ್ತಾ ಸದ್ಯ ನನ್ನ ದೃಷ್ಟಿಯಲ್ಲಿ ಬಹುಶಃ ಇನ್ನೇನು ಒಂದು ಎಂಟು ಹತ್ತು ವರ್ಷ ನಾನು ರಾಜಕೀಯ ಮಾಡಬಹುದು ಜೆಡಿಎಸ್ ನಿಮ್ಮನ್ನು ಒಂದು ರಾಜಕೀಯವಾಗಿ ಅಸ್ತ್ರವಾಗಿ ಬಳಕೆ ಮಾಡ್ಕೊಳುತ್ತೆ ನಾನೊಂದು ಪಕ್ಷದ ಸದಸ್ಯನಾಗಿ ಸೇರಿದ ಮೇಲೆ ನನ್ನಲ್ಲಿರುವಂಥ ಶಕ್ತಿ ಸಾಮರ್ಥ್ಯ ಏನಿದೆ ಅದನ್ನು ಸಂಪೂರ್ಣವಾಗಿ ಆ ಪಕ್ಷದ ಏಳಿಗೆಗೆ ಅವರು ಉಪಯೋಗ ಮಾಡಿದರೆ ತಪ್ಪ ಅದು ಎಸ್ ನನಗೆ ಇಷ್ಟು ಇಷ್ಟೊತ್ತು ಅನೇಕ ವಿಷಯಗಳ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ ನಮಸ್ಕಾರ ಎಸ್ ಇದು ಇವತ್ತಿನ ಟಾರ್ಗೆಟ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೇನೆ ನೇರ ದಿಟ್ಟ ನಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್